हाय फ्रेंड्स, नन हेसरु ईश्वर, नीवु नोड्तिदिरि न्यू टेक कन्नड यूट्यूब चानल। फ्रेंड्स, इवत्तिन वीडियोदल्लि नानु निमगे ओंदु प्रोफेशनल वीडियो एडिटिंग न याव रीति माडोदु अंत तिळिसिकोड्तीनि। अदक्कू मुंचे नीवु न्यू टेक कन्नड यूट्यूब चानल न सब्स्क्राइब माड्कोळ्ळिल्ल अंद्रे ईगले सब्स्क्राइब माड्कोळ्ळि। अदे रीति पक्कदल्लिरुव बेल ऐकान आक्टिवेट माड्कोळ्ळि, नावु हाको लेटेस्ट वीडियोस न एल्लरिगिंत मोदलु नोडोके बनि। फ्रेंड्स, वीडियो न शुरु माडोण। फ्रेंड्स, फस्ट आफ् आल निम्म केन मास्टर ओपन माड्कोळ्ळि। ओपन माडिद नंतर प्लस मार्क मेले क्लिक माडि। क्लिक माडिद नंतर इल्लि निमगे फ्रेम्स आद्रे इश्यू आगुत्ते, 1:1 सेलेक्ट माड्कोळ्ळि। सेलेक्ट माड्कोंड नंतर निमगे ई रीति ओंदु इंटरफेस आद्रे इश्यू आगुत्ते। ईग मीडिया मेले ट्याब माड्बिट्टु ओंदु फोटोन आद्रे तगो बरबेकागुत्ते। ई फोटो लिंकु वीडियो डिस्क्रिप्शन अल्लि कोट्टिर्तीनि, अल्लिंद नीवु डौन्लोड आद्रे माड्कोळ्ळि। ಈ ಫೋಟೋನ ತಗೊಂಡ ನಂತರ ಈಗ ಈ ಫೋಟೋನ ನಿಮಗೆ ಎಷ್ಟು ಸೆಕೆಂಡ್ಸ್ ಬೇಕು ಅಷ್ಟು ಸೆಕೆಂಡ್ಸ್ ವರೆಗೂ ಡ್ರ್ಯಾಗ್ ಮಾಡ್ಕೋಬೇಕಾಗುತ್ತೆ। ನಾನಾದ್ರೆ 30 ಸೆಕೆಂಡ್ಸ್ ವರೆಗೂ ಡ್ರ್ಯಾಗ್ ಮಾಡ್ಕೊಂತೀನಿ। ಡ್ರ್ಯಾಗ್ ಮಾಡ್ಕೊಂಡ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ। ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಈಗ ಲೇಯರ್ ಮೇಲೆ ಟ್ಯಾಬ್ ಮಾಡಿಬಿಟ್ಟು ಮೀಡಿಯಾ ಮೇಲೆ ಟ್ಯಾಬ್ ಮಾಡಿಬಿಟ್ಟು ನಿಮಗೆ ಯಾರ ಫೋಟೋ ಬೇಕೋ ಅವರ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ। ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಒಂದು ಫೋಟೋನ ಈ ಫ್ರೇಮ್ಗೆ ಅಡ್ಜಸ್ಟ್ ಮಾಡಬೇಕಾಗುತ್ತೆ। ಸೋ ನೀಟಾಗಿದ್ರೆ ಕ್ರಾಫ್ಟ್ ಮಾಡಿ। ಕ್ರಾಫ್ಟ್ ಮಾಡ್ಕೊಂಡ ನಂತರ ಈ ಫೋಟೋನ 30 ಸೆಕೆಂಡ್ಸ್ ವರೆಗೂ ಈ ರೀತಿ ಡ್ರ್ಯಾಗ್ ಮಾಡಿ। ಡ್ರ್ಯಾಗ್ ಮಾಡಿದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ। ओके मेले क्लिक ಮಾಡಿದ ನಂತರ ಈಗ ಲೇಯರ್ ಮೇಲೆ ಟ್ಯಾಬ್ ಮಾಡಿಬಿಟ್ಟು ಮೀಡಿಯಾ ಮೇಲೆ ಟ್ಯಾಬ್ ಮಾಡಿಬಿಟ್ಟು ಒಂದು ವಿಡಿಯೋ ಲಿರಿಕ್ಸ್ ನಾದ್ರೆ ತಗೊಂಡ ಬರಬೇಕಾಗುತ್ತೆ। ಈ ವಿಡಿಯೋ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ। ಡೌನ್ಲೋಡ್ ಮಾಡ್ಕೊಂಡ ನಂತರ ಈ ಒಂದು ವಿಡಿಯೋ ನಾದ್ರೆ ತಗೊಂಡ ಬನ್ನಿ। ಈ ವಿಡಿಯೋನ ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಆದ್ರೆ ಮಾಡ್ಕೊಳ್ಳಿ। ಅಡ್ಜಸ್ಟ್ ಮಾಡ್ಕೊಂಡ ನಂತರ ಈಗ ರೈಟ್ ಸೈಡ್ ಅಲ್ಲಿ ನಿಮಗೆ ಮೇಲಕ್ಕೆ ಸ್ಕ್ರಾಲ್ ಮಾಡಿದ್ರೆ ಬ್ಲೆಂಡಿಂಗ್ ಅಂತ ಒಂದು ಆಪ್ಷನ್ ಆದ್ರೆ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ। ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ಕ್ರೀನ್ ಆದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ। ಸ್ಕ್ರೀನ್ ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ। ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಈಗ ಈ ವಿಡಿಯೋ ಸೌಂಡ್ ಆದ್ರೆ ನೀವು 200% ವರೆಗೂ ಇನ್ಕ್ರೀಸ್ ಮಾಡ್ಕೋಬಹುದು। ನಿಮಗೆ ಎಷ್ಟು ಬೇಕೋ ಅಷ್ಟು ಇನ್ಕ್ರೀಸ್ ಆದ್ರೆ ಮಾಡ್ಕೊಳ್ಳಿ। ಇನ್ಕ್ರೀಸ್ ಮಾಡ್ಕೊಂಡ ನಂತರ ಓಕೆ ಆದ್ರೆ ಮಾಡಿ। ಈಗ ನೋಡ್ತಿರಬಹುದು ವಿಡಿಯೋ ಯಾವ ರೀತಿ ಬಂದಿದೆ ಅಂತ। ಲೇಯರ್ ಮೇಲೆ ಟ್ಯಾಬ್ ಮಾಡಿಬಿಟ್ಟು ಮೀಡಿಯಾ ಮೇಲೆ ಟ್ಯಾಬ್ ಮಾಡಿಬಿಟ್ಟು ಈ ವಿಡಿಯೋನ ಆದ್ರೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ। ಈ ವಿಡಿಯೋ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಡೌನ್ಲೋಡ್ ಆದ್ರೆ ಮಾಡ್ಕೊಳ್ಳಿ। ಈ ವಿಡಿಯೋನ ತಗೊಂಡ ಬಂದ ನಂತರ ರೈಟ್ ಸೈಡ್ ಅಲ್ಲಿ ನಿಮಗೆ ಬ್ಲೆಂಡಿಂಗ್ ಅಂತ ಒಂದು ಆಪ್ಷನ್ ಆದ್ರೆ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ಆದ್ರೆ ಕ್ಲಿಕ್ ಮಾಡಿ। ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಓಕೆ ಆದ್ರೆ ಕೊಡಿ। ಓಕೆ ಕೊಟ್ಟ ನಂತರ ಮತ್ತೆ ಆ ವಿಡಿಯೋ ಮೇಲೆ ಟ್ಯಾಬ್ ಮಾಡಿಬಿಟ್ಟು ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ 3 ಡಾಟ್ಸ್ ಆದ್ರೆ ಕಾಣಿಸ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಂಡ್ ಬ್ಯಾಕ್ವರ್ಡ್ ಅಂತ ಒಂದು ಆಪ್ಷನ್ ಆದ್ರೆ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ। ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಈಗ ಓಕೆ ಆದ್ರೆ ಕೊಡಿ। ಓಕೆ ಕೊಟ್ಟ ನಂತರ ಈಗ ಮತ್ತೆ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಸೀಸರ್ ಪಕ್ಕದಲ್ಲಿ ಒಂದು ಆಪ್ಷನ್ ಆದ್ರೆ ಕಾಣಿಸ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ। ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ಫುಲ್ ಸ್ಕ್ರೀನ್ ಅ ಸೆಲೆಕ್ಟ್ ಮಾಡ್ಕೊಳ್ಳಿ। ಸೆಲೆಕ್ಟ್ ಮಾಡ್ಕೊಂಡ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ। ಓಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಈಗ ನಿಮ್ಮ ವಿಡಿಯೋ ಎಡಿಟಿಂಗ್ ಆದ್ರೆ ಮುಗಿದಿದೆ। ಸೋ ಈಗ ಯಾವ ರೀತಿ ವಿಡಿಯೋ ಆದ್ರೆ ಎಡಿಟ್ ಆಗಿದೆ ಅಂತ ನೋಡಿ। ಈ ರೀತಿ ನೀವು ಸಹ ಈಜಿಯಾಗಿ ಪ್ರೊಫೆಷನಲ್ ಎಡಿಟಿಂಗ್ ಆದ್ರೆ ಮಾಡ್ಕೋಬಹುದು। ಇವತ್ತಿನ ವಿಡಿಯೋ ಇದೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ। ಈ ವಿಡಿಯೋ ಬಗ್ಗೆ ಏನೇ ಡೌಟ್ ಇದ್ರೂ ನನಗೆ ಕಮೆಂಟ್ ಮಾಡಿ। ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ। ಅದೇ ರೀತಿ ನ್ಯೂ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ। ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ।